ವಾಸ್ತು ಹರಿಶ್ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಪಾಲು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ್ಯ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ನಮಸ್ಕಾರ ಆತ್ಮ ಬಂಧುಗಳೇ. ಈ ನಾವು ದಿನಂಪ್ರತಿ ಉಪಯೋಗಿಸ್ತಕ್ಕಂಥ ವೆಹಿಕಲ್ಸ್ ಏನಿದೆಯಲ್ಲ, ವಾಹನಗಳು, ಆ ವಾಹನಗಳು ಕೆಲವೊಂದು ಸ್ಥಳಗಳಲ್ಲಿ, ಈಗ ಸಪೋಸ್ ಯಾರೋ ಕೆಲವು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಪಾರ್ಕಿಂಗ್ ಲಾಟಲ್ಲಿ ಹಾಕ್ತೀವಿ, ಯಾವುದೋ ಚಿತ್ರಮಂದಿರಕ್ಕೆ ಹೋಗ್ತೀವಿ ಪಾರ್ಕಿಂಗ್ ಪ್ಲೇಸಲ್ಲಿ ಹಾಕ್ತೀವಿ, ಅಥವಾ ರಸ್ತೆಗಳಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗ್ತೀವಿ, ಅಥವಾ ಯಾರದೋ ಸ್ನೇಹಿತರ ಮನೆಗೋ ಬಂಧುಗಳ ಮನೆಗೋ ಹೋಗ್ತೀವಿ, ಕೆಲವು ಕಡೆ ದೇವಸ್ಥಾನಗಳ ಹತ್ರ ಕೆಲವು ಕಡೆ ಎಲ್ಲೆಲ್ಲೋ ನಿಲ್ಲಿಸ್ತಾ ಇರ್ತೀವಿ. ಜನರಲ್ ಆಗಿ ಎಲ್ಲ ವಾಹನಗಳಿಗೂ ಹೇಳ್ತಾ ಇದ್ದೀನಿ, ಇಲ್ಲಿ ದ್ವಿಚಕ್ರ ವಾಹನ ಅಂತಿಲ್ಲ ಅಥವಾ ಫೋರ್ ವೀಲರ್ ಅಂತ ಇಲ್ಲ, ಲಾರಿಯಿಂದ ಹಿಡಿದು ಟೂ ವೀಲರ್ವರೆಗೂ ಸೈಕಲ್ವರೆಗೂ ಎಲ್ಲನೂ ಸೇರಿಸಿ ಹೇಳ್ತಾ ಇದ್ದೀನಿ. ಅವುಗಳಿಗೆ ನಮ್ಮ ಸನಾತನ ಪದ್ಧತಿಯಲ್ಲಿ ಒಂದು ಕ್ರಮಾವಳಿ ಇತ್ತು. ಆ ರಥ ಆಗ್ಬೋದು ಅಥವಾ ಎತ್ತಿನ ಗಾಡಿ ಆಗ್ಬೋದು, ಯಾವುದೇ ಆಗಿರ್ಬೋದು, ಅಂಥವಕ್ಕೆ ಒಂದು ಸಂಸ್ಕಾರ ಅಂತ ಮಾಡ್ತಾರೆ, ಪೂಜೆಗಳು ಅಂತ ಮಾಡ್ತಾರೆ. ಕಪ್ಪು ದಾರ ಕಟ್ಟೋದಾಗ್ಬೋದು, ಸ್ಫಟಿಕದ ಕಲ್ಲು ಕಟ್ಟೋದಾಗ್ಬೋದು, ಶಂಕು ಕಟ್ಟೋದಾಗ್ಬೋದು, ಅಂದರೆ ಕ್ಯಾಲ್ಸಿಯಂನ ಕಂಟೆಂಟ್ ಶಂಕು, ಆ ರೀತಿ ಕೆಲವೊಂದು ಕ್ರಿಯೆಗಳನ್ನು ಮಾಡೋರು, ಸಂಸ್ಕಾರಗಳನ್ನು ಮಾಡಿ ಅದಕ್ಕೆ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗದೆ ಇರೋ ರೀತಿ ಮಾಡೋರು. ಈಗಲೂ ನಾನು ಭಾಳಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ, ಹೊಸೂರಿನಲ್ಲಿ ಬೆಟ್ಟದ ಮೇಲೆ ಚಂದ್ರಚೂಡೇಶ್ವರ ಬೆಟ್ಟದಲ್ಲಿ ಇರತಕ್ಕಂಥ ಕಾಲಭೈರವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದಂಥ ವೆಹಿಕಲ್ಸು ಆಕ್ಸಿಡೆಂಟ್ ಆದಂತಹ ಉದಾಹರಣೆಯೇ ಇಲ್ಲ. ಹಾಗಾಗಿ ಆ ಕಾಲದಲ್ಲಿ ವೆಹಿಕಲ್ಗಳನ್ನು ತಯಾರು ಮಾಡ್ತಾ ಇದ್ದಂಥ ಅತಿ ದೊಡ್ಡ ಸಂಸ್ಥೆಗಳಾದ ಅಶೋಕ್ ಲೈಲ್ಯಾಂಡು ಮತ್ತು TVS, ಈಗ ಎಲೆಕ್ಟ್ರಾನಿಕ್ ಸ್ಕೂಟ್ರು ಓಲಾದು, ಇದು ಸಹ ಹೊಸೂರಿಗೆ ಬಂದಿದೆ. ಇದು ಕಾಕತಾಳೀಯ ಅನ್ಕೊಂತಿರೋ ಅಥವಾ ದೈವಿಚ್ಛೆನೋ ಈ ಸ್ಥಳ ಪ್ರಭಾವನೋ ಗೊತ್ತಿಲ್ಲ. ಏನಕ್ಕೋಸ್ಕರ ಈ ಆಟೋಮೊಬೈಲ್ ಅದರಲ್ಲೂ ವೆಹಿಕಲ್ ಇಂಡಸ್ಟ್ರಿ ಇಲ್ಲಿ ಬರ್ತಾ ಇದೆ ಅಂದರೆ, ಇತಿಹಾಸ ತೆಗೆದಾಗ ಪೌರಾಣಿಕ ಕಾಲದಲ್ಲೇ ಈ ಭೈರವನ ಹತ್ರ ಬಂದು ರಥಗಳಿಗೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ದರಂತೆ ರಾಜರುಗಳು. ಅದರ ಒಂದು ಗುಣಮಟ್ಟ ಮತ್ತು ಅದರ ಕಾರ್ಯ ವೈಖರಿ, ಅಪಘಾತ ಆಗಬಾರ್ದು, ಹೆಚ್ಚಾಗಿ ರಿಪೇರಿ ಬರಬಾರ್ದು, XYZ ಈ ರೀತಿಯಾದಂಥದ್ದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆ ಕಪ್ಪು ದಾರ ಕಟ್ಟುವಂಥದ್ದು, ಅದು ಅವರವರ ಇಚ್ಛೆ. ಕೆಲವರು ಕಪ್ಪು ದಾರ ಕಟ್ತಾರೆ, ಕೆಲವರು ನಿಂಬೆಹಣ್ಣುಗಳು ಟೈರ್ ಗಿಡಿಸ್ಬಿಟ್ಟು ಮಾಡ್ತಾರೆ, ಕೆಲವರು ಯಾವುದೋ ಒಂದು ಮೆಟಲ್ ಆಬ್ಜೆಕ್ಟ್ನ ಅಲ್ಲಿ ಇಡಿಸಿ ಪೂಜೆ ಮಾಡಿ ಅದನ್ನು ಕಾರಲ್ಲಿ ಇಟ್ಕೋತಾರೆ. ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಪದ್ಧತಿ ಅನುಸರಿಸ್ತಾರೆ. ಹಾಗೆ ಬೆಂಗಳೂರಲ್ಲೂ ಅಷ್ಟೇ, ಆಕ್ಸಿಡೆಂಟ್ ಗಣಪತಿ UBCT ಪಕ್ಕದಲ್ಲಿದೆ. ಅದೇ ರೀತಿ ಬಹಳಷ್ಟು ಎಲ್ಲ ಊರುಗಳಲ್ಲೂ ಒಂದು, ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಮುಕ್ಕಾಲು ಭಾಗ ವೆಹಿಕಲ್ಸ್ ಇವತ್ತಿಂದ ಬಿಟ್ಬಿಡಿ, ಒಂದು ಕಾಲಘಟ್ಟದಲ್ಲಿ 80s 90s ಮತ್ತು 2000 ನಾನು ನೋಡಿದ ಹಾಗೆ ವಾರಕ್ಕೊಂದ್ಸತಿ ತಿಂಗಳಿಗೊಂದ್ಸರ್ತಿ ಚಿಕ್ಕಮದ್ರೆಗೆ ಹೋಗಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬರೋರು. ಅಲ್ಲಿ ಶನಿ ಮಹಾತ್ಮ ಪ್ಲಸ್ ಭೈರವ ತತ್ವ ಎರಡೂ ಆ ದೇವಸ್ಥಾನದಲ್ಲಿ ಇದೆ ಅಂತ ವೆಹಿಕಲ್ಗಳಿಗೆ ಪೂಜೆ ಮಾಡಿಸ್ಕೊಂಬರೋರು. ಇನ್ನು ಕೆಲವು ಕಡೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ಕೊಂಬರೋರು, ಇನ್ನು ಕೆಲವರು ಆದಿಚುಂಚನಗಿರಿಗೆ ಹೋಗಿ ಮಾಡಿಸ್ಕೊಂಬರೋರು. ಹೀಗೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಕ್ರಮವನ್ನು ಅನುಸರಿಸಿ ಆ ವೆಹಿಕಲ್ನ ಒಂದು ಆರ, ವೆಹಿಕಲ್ಗೂ ಆರ ಇರುತ್ತೆ. ಯಾಕೆಂದರೆ ಅದು ಕಬ್ಬಿಣ ಮೆಟಲ್ ಆಬ್ಜೆಕ್ಟು, ಅದರಲ್ಲೂ ಅಲ್ಯೂಮಿನಿಯಂ ಇರುತ್ತೆ, ಕಾಪರ್ ಇರುತ್ತೆ, ಕಂಚು ಇರುತ್ತೆ, ಅಂದರೆ ಬ್ರಾನ್ಸ್ ಇರುತ್ತೆ, ಬಹಳಷ್ಟು ಮೆಟೀರಿಯಲ್ಸ್ ಇರುತ್ತೆ, ಹತ್ತಿನೂ ಇರುತ್ತೆ. ಹಾಗಾಗಿ ಬಹಳಷ್ಟು ಈ ತರಂಗಗಳನ್ನು, ಕಂಪನಗಳನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ, ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಮತ್ತು ಸೇರಿಸಿ ಇಟ್ಕೊಳ್ತಕ್ಕಂಥ ತತ್ವ ಕಬ್ಬಿಣಕ್ಕೆ ಮತ್ತು ಈ ಲೋಹಗಳಿಗೆ ಬಹಳಷ್ಟು ಇರುತ್ತೆ. ಹಾಗಾಗೇ ಅಂಥ ದೇವಸ್ಥಾನಗಳ ಹತ್ರ ಹೋಗಿ ಅದನ್ನು ಮಾಡಿಸಿ ಬಂದಾಗ ಕೆಲವೊಂದು ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಆದರೆ ಅದರಲ್ಲಿ ಒಂದು ಸಮಸ್ಯೆ ಏನಂದರೆ, ಕೆಲವು ದಿನಗಳ ನಂತರ ಪುನಃ ಹೋಗಿ ಅದನ್ನು ರೀಚಾರ್ಜ್ ಮಾಡಿಕೊಂಡು ಬರ್ತಾ ಇರಬೇಕು. ಈಗಿನ ಕಾಲಘಟ್ಟಕ್ಕೆ ಈಗಿನ ಒಂದು ರೇಟ್ಗಳಲ್ಲಿ ಆ ಡೀಸಲು ಪೆಟ್ರೋಲು ಹಾಕ್ಕೊಂಡು ಟೋಲ್ಗಳಿಗೆ ದುಡ್ಡು ಕೊಟ್ಟು ಆ ಟ್ರಾಫಿಕ್ಕಲ್ಲಿ ಹೋಗಿ ಬರ್ಬೇಕಂದ್ರೆ ಹಿಂಸೆ ಅಂದ್ಬಿಟ್ಟು ಒಂದು ಸರ್ತಿ ಹೋಗಿ ಬಂದುಬಿಟ್ರೆ ಸಾಕು ಅಂದ್ಬಿಟ್ಟು ಕೆಲವರು ಹೋಗಿ ಬಂದುಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಆ ಥರ ಏನಕ್ಕೆ ಅಷ್ಟು ಒಂದು ಭದ್ರತೆ ಅಥವಾ ಒಂದು ಸುರಕ್ಷತೆಯನ್ನು ಯೋಚನೆ ಮಾಡ್ತಾಯಿದ್ರು ಅಂದರೆ, ರಥ ಅಂತಕ್ಕಂಥದ್ದು ಲಕ್ಷ್ಮೀ ಸ್ವರೂಪಿ, ಅದರಿಂದಲೇ ನಮಗೆ ಎಲ್ಲಾನು ಕೆಲಸ ಕಾರ್ಯಗಳು, ಇವತ್ತು
ಎಲ್ಲರೂ ಹೋಗ್ಬೇಕಂತಂದ್ರೆ ನಡ್ಕೊಂಡು ಹೋಗಿ ಅಂತಂದ್ರೆ ನಾವು ಯಾರು ನಡ್ಕೊಂಡೇ ಹೋಗಲ್ಲ, ಅಷ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ಟೂ ವೀಲರ್ ಆದರೂ ಮುಟ್ತೀವಿ. ಆ ರೀತಿಯಾದಂತಹ ರಥಗಳಿಗೆ ಯಾವುದೋ ಜಾಗದಲ್ಲಿ ನಿಲ್ಲಿಸಿ ಯಾವುದೋ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿ ಅದರಲ್ಲಿ ಸೇರ್ಕೊಂಬಿಟ್ಟಿದೆ ಅಂತ ಇಟ್ಕೊಳ್ಳಿ. ದಿನ ನೀವು ಓಡಾಡ್ಬೇಕಾದ್ರೆ ನಿಮ್ಮನ್ನು ದಿನ ನೋಡ್ತಾ ಇದ್ದಂತಹ ನಾಯಿಗಳು ಸಹ ನಿಮ್ಮ ವೆಹಿಕಲ್ನ ನೋಡಿದ್ರೆ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಥವಾ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ರು ಆಪೋಸಿಟಲ್ಲಿ ಬರೋನು ಯಾರೋ ಏನಕ್ಕೋ ಬೈದ್ಬಿಟ್ಟು ಹೋಗ್ತಾನೆ. ಅನಾವಶ್ಯಕವಾಗಿ ಆ ವೆಹಿಕಲಲ್ಲಿ ಓಡಾಡ್ತಾ ಇದ್ರೆ ನಿಮಗೆ ಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ. ಡ್ರೈವಿಂಗ್ ಸೀಟಲ್ಲಿ ನೀವಿದ್ರೆ ನಿಮ್ಮ ಹಿಂದೆ ಯಾರೋ ಕೂತಿದ್ದಾರೆ ಅನ್ನೋ ಫೀಲ್ ಆಗ್ತಾ ಇರತ್ತೆ. ಕೆಲವೊಂದು ಕಡೆ ಟೂ ವೀಲರ್ಗಳು ಆ ರೈಡರ್ನ ಒಂದು ಅನುಭವಕ್ಕೆ ಬರೆದಾಗಿ ಇದ್ದಕ್ಕಿದ್ದಂಗೆ ಸ್ಕಿಡ್ ಆಗೋಗತ್ತೆ. ಆ ಜಾಗದಲ್ಲಿ ಏನೂ ಇರಲ್ಲ, ಏನೋ ಎತ್ತಾಕ್ದಂಗಾಗತ್ತೆ, ಏನೋ ಒಂದು ಬ್ಯಾಲೆನ್ಸ್ ತಪ್ಪದಂಗಾಗತ್ತೆ, ಕಾರಣನೇ ಇಲ್ಲದೆ ಅಪಘಾತಗಳಾಗತ್ತೆ. ಅಥವಾ ಅಂಥ ಕಾರುಗಳು ಅಥವಾ ಅಂಥ ರಥಗಳಲ್ಲಿ ಹೋಗಿ ಯಾವುದಾದ್ರು ಒಂದು ಸತ್ಕಾರ್ಯಕ್ಕೆ ಒಳ್ಳೆ ಕಾರ್ಯಕ್ಕೆ ಹೋಗಬೇಕು ಅಂತ ಹೋದಾಗ ಯಾವುದೋ ಒಂದು ಅವಘಡ ಸಂಭವಿಸುತ್ತೆ. ಕೆಲವೊಬ್ಬರು ನೋಡಿರ್ತೀರ, ಮದುವೆ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ವು, ಅಥವಾ ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ವು, ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವು, ಆ ವೆಹಿಕಲ್ಗಳಲ್ಲಿ ಅದಾಗತ್ತೆ ಪ್ರಾಬ್ಲಮ್. ಇದು ಸಹ ಒಂದು ನಿಗೂಢವಾದಂತಹ ಒಂದು ರಹಸ್ಯ, ಸೃಷ್ಟಿ ರಹಸ್ಯ ಅಂತ ಹೇಳ್ಬೋದು. ಹಾಗೆ ನಡೆಯೋದಕ್ಕೆ ಆ ವಾಹನದಲ್ಲಿ ಇರತಕ್ಕಂಥವರ ವಿಧಿಯೂ ಸಹ ಕಾರಣ ಆಗಿರ್ಬೋದು. ಆದರೆ ಯಾರದೋ ಒಬ್ಬರು ಆಯಸ್ತಿರಿರುತ್ತೆ, 100 ಜನ ಇರತಕ್ಕಂಥ ಅಥವಾ ಒಂದು 50-60 ಜನ ಇರತಕ್ಕಂಥ ವೆಹಿಕಲ್ಸು ಹೆಂಗೆ ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತೋಗ್ತಾರೆ, ಅದು ಫ್ಲೈಟ್ ಆದರೂ ಅಷ್ಟೇ, ಒಂದು ಸೈಕಲ್ ಆದರೂ ಅಷ್ಟೇ, ಆ ವೆಹಿಕಲ್ನಲ್ಲಿ ನೆಗೆಟಿವ್ನ ಒಂದು ಫ್ರೀಕ್ವೆನ್ಸಿ ಇನ್ಸ್ಟಾಲ್ ಆಗಿದ್ದರೆ ಅದರಲ್ಲಿ ಕೂತಿರ್ತಕ್ಕಂಥವ್ರ ಆಯುಷ್ ಎಷ್ಟಾದರೂ ಇರಲಿ, ಗ್ರಹಬಲ ಏನಾದರೂ ಇರಲಿ, ಅವರ ಬೇರೆ ಬೇರೆ ಪೂಜಾ ಫಲಗಳು ಏನಾದರೂ ಇರಲಿ, ಅವರಿಗೆ ಅಪಘಾತ ತಪ್ಪಿದ್ದಲ್ಲ ಅಥವಾ ಅವಘಡ ತಪ್ಪಿದ್ದಲ್ಲ. ಭಾಳಷ್ಟು ಜನ ಈ ಥರ ಸಮಸ್ಯೆನ ಫೇಸ್ ಮಾಡ್ತಾ ಇರೋರು ಇರ್ತೀರಾ. ನೀವು ಮಾಡಬೇಕಾಗಿರೋದಿಷ್ಟೆ, ಆ ವೆಹಿಕಲ್ನ ಫ್ರಂಟ್ ಸೈಡಿಂದ ಒಂದು ಫೋಟೋ, ರೈಟ್ ಸೈಡಿಂದ ಒಂದು ಫೋಟೋ, ಲೆಫ್ಟ್ ಸೈಡಿಂದ ಒಂದು ಫೋಟೋ, ಬ್ಯಾಕ್ ಸೈಡಿಂದ ಒಂದು ಫೋಟೋ, ಇದಿಷ್ಟು ಫೋಟೋಸ್ನ ವಾಟ್ಸಪ್ ಮಾಡಿ. ಆ ವೆಹಿಕಲ್ ನಂಬರ್ ಹೇಗೂ ಫೋಟೋದಲ್ಲಿ ಇರುತ್ತೆ, ಅದು ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯೋ ಅವರ ಹೆಸರು ಮತ್ತು ಅವರ ಮೊಬೈಲ್ ಸಂಖ್ಯೆ, ಅಥವಾ ಆ ವೆಹಿಕಲ್ನ ರೆಗ್ಯುಲರ್ ಆಗಿ ಯಾರು ಯೂಸ್ ಮಾಡ್ತಾರೋ ಅವರ ಮೊಬೈಲ್ ಸಂಖ್ಯೆ ಮತ್ತು ಅವರ ಇಮೇಲ್ ಐ ಡಿ ಮತ್ತು ಈ ವಾಹನ ಯಾವ ದೇಶದಲ್ಲಿದೆ ಆ ಡೀಟೇಲ್, ಇದಿಷ್ಟನ್ನು ಕಳಿಸ್ಕೊಟ್ರೆ ಅದರಲ್ಲಿ ಏನೇ ನೆಗೆಟಿವ್ ಇರಲಿ ಅದನ್ನು ಕ್ಲೀನ್ ಮಾಡಿ ಆ ವೆಹಿಕಲ್ನಲ್ಲಿ ನೀವು ಹೋದರೆ ನಿಮಗೆ ಕಾರ್ಯಸಿದ್ಧಿ ಮತ್ತು ಅಪಘಾತದಿಂದ ರಕ್ಷಣೆ ಮತ್ತು ಅವಘಡಗಳಿಂದ ರಕ್ಷಣೆ ಮತ್ತು ಆ ವಾಹನನೂ ಹೆಚ್ಚಾಗಿ ರಿಪೇರಿ ಮೇಂಟೆನೆನ್ಸು ಬರದೇ ಇರೋ ಥರ ಆಗುತ್ತೆ. ಆಮೇಲೆ ಮೈಲೇಜ್ ಜಾಸ್ತಿ ಬರೋ ಥರ ಮಾಡಿ ಅಂದರೆ ಸತ್ಯವಾಗಲೂ ಆಗೋದಿಲ್ಲ ಈ ಫ್ರೀಕ್ವೆನ್ಸಿಯಿಂದ. ಕೆಲವರು ಇರ್ತೀರೆ ಆತ್ಮಬಂಧುಗಳು ತಮಾಷೆಯಾಗಿ, ಗುರುಜಿ ಮೈಲೇಜ್ ಜಾಸ್ತಿ ಮಾಡೋ ಥರ ಯಾವ ಫ್ರೀಕ್ವೆನ್ಸಿ ಇಲ್ವಾ ಅಂತ. ವೆಹಿಕಲ್ನ ಕಂಡೀಷನ್ ಕರೆಕ್ಟ್ ಆಗಿದ್ದರೆ, ವೆಹಿಕಲ್ನ ಓಡಿಸ್ತಕ್ಕಂಥ ವಾಹನ ಚಾಲಕನ ಮನಸ್ಥಿತಿ ಕರೆಕ್ಟಾಗಿದ್ದರೆ, ಅವನು ಏನು ಎಕ್ಸಲೇಟ್ರ್ ತುಳಿತಾನೆ, ಎಷ್ಟು ಸತಿ ಕ್ಲಚ್ ಹಿಡಿತಾನೆ, ಎಷ್ಟು ಸತಿ ಬ್ರೇಕ್ ಹಾಕ್ತಾನೆ, ಯಾವ ಗೇರಲ್ಲಿ ಓಡಿಸ್ತಾನೆ, ಅದೆಲ್ಲ ಅವನ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ ಪ್ರಜ್ಞೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಅದಕ್ಕೋಸ್ಕರನೇ ಲೈಸೆನ್ಸಲ್ಲಿ ಲೈಸೆನ್ಸ್ ಅಂತ ಇದೆ, ಸೆನ್ಸ್, ಆ ಪ್ರಜ್ಞೆ ಮೇಲೆ ಆಧಾರ ಆಗುತ್ತೆ. ಅದನ್ನು ಅದು ಮಾಡಿದಾಗ ಆಟೋಮೆಟಿಕ್ಕಾಗಿ ಮೈಲೇಜು ಆ ರೀತಿ ಇಂಪ್ರೂವ್ ಆಗುತ್ತೆ. ಹಾಗೆ ಇಷ್ಟನ್ನು ಕಳಿಸ್ಕೊಟ್ರೆ ನಂತರ ನೀವೇನು ಮಾಡಬೇಕು ಅನ್ನೋದನ್ನು ವಾಟ್ಸಪ್ನ ಮುಖಾಂತರ ನಾನು ಹೇಳ್ತೀನಿ ಆತ್ಮಬಂಧುಗಳೇ. ಇದ್ರ ಬಗ್ಗೆ ಟೆಕ್ಸ್ಟ್ ಮೆಸೇಜ್ಗಳು ಕಳಿಸಿ ನನ್ನ ಹತ್ರ ಕೇಳಬೇಕು ಅಂದರೆ ಖಂಡಿತವಾಗಲೂ ನನಗೆ ಬಹಳಷ್ಟು ಮೆಸೇಜ್ಗಳು ಬರೋದ್ರಿಂದ ನಾನು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ವೆಬ್ಸೈಟ್ ಐ ಡಿ ಅಲ್ಲಿದೆ, ಅದರಲ್ಲಿ ಕನ್ಸಲ್ಟೇಷನ್ ಪೇಜ್ಗೆ ಹೋಗಿ ಫೋನ್ ಕನ್ಸಲ್ಟೇಷನ್ ತಗೊಳ್ಳಿ. ಆ ನಿಮಗೆ ಒಂದು ಇಮೇಲ್ ಬರುತ್ತೆ ವಾಪಸ್ಸು ರಿಪ್ಲೈ. ಆ ಕ್ರಮಾವಳಿಯನ್ನು ಅನುಸರಿಸಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ಫೋನಲ್ಲಿ ನೀವು ನನ್ನ ಹತ್ರ ಮಾತಾಡ್ಬೋದು, ಇಲ್ಲ ನಮಗೆ ಫೋನಲ್ಲಿ ಮಾತಾಡೋದು ಬೇಕಾಗಿಲ್ಲ, ಬರೀ ಫ್ರೀಕ್ವೆನ್ಸಿ ಪೋರ್ಟಿಂಗ್ ಮಾಡ್ಕೊಂಡ್ರೆ ಸಾಕು ಅಂತಕ್ಕಂಥವ್ರು ವಾಟ್ಸಪ್ನಲ್ಲಿ ಹೀಗೆ ನಾನು ಹೇಳಿದ ವಿಧಾನದಲ್ಲಿ ಫೋಟೋ ಕಳಿಸಿ, ಅವರ ಹೆಸರು ಕಳಿಸಿ, ಮೊಬೈಲ್ ನಂಬರ್ ಕಳಿಸಿ, ಇಮೇಲ್ ಐ ಡಿ ಕಳಿಸಿ, ಮುಂದಕ್ಕೆ ಏನು ಮಾಡಬೇಕು ವಾಟ್ಸಪ್ಪಲ್ಲಿ ನಾನು ಹೇಳ್ತೀನಿ. ಅರ್ಥ ಆಯ್ತಲ್ಲ ಆತ್ಮಬಂಧುಗಳೇ, ಎಲ್ಲರಿಗೂ ನಮಸ್ಕಾರ.